ರಾಮನಗರದ ಮಾಗಡಿಯಲ್ಲಿ ಚುನಾವಣಾ ಅಧಿಕಾರಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಡೈರಿ ಚುನಾವಣೆಯಲ್ಲಿ ಅಧಿಕಾರಿಗಳು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆ ಆಗಿರುವಂತಹದ್ದು ಕಾರನ್ನ ಅಡ್ಡಗಟ್ಟಿ ಹಲ್ಲೆಯನ್ನ ಮಾಡಿದ್ದಾರೆ ಮಾಗಡಿ ಕುಣಿಗಲ್ ಹೆದ್ದಾರಿಯ ಹೊಸಹಳ್ಳಿಯಲ್ಲಿ ಘಟನೆ ನಡೆದಿರುವಂತಹದ್ದು ಇಪ್ಪತ್ತ್ ಮೂರು ವರ್ಷಗಳ ಬಳಿಕ ಹುಲ್ಲನಹಳ್ಳಿಯಲ್ಲಿ ಡೈರಿ ನಿರ್ದೇಶಕರ ಚುನಾವಣೆಯನ್ನ ನಡೆಸಲಾಗ್ತಾ ಇತ್ತು ಚಾಕುವನ್ನು ತೋರಿಸಿ ಇನ್ನೂರ ಐವತ್ತು ಬ್ಯಾಲೆಟ್ ಪೇಪರ್ ಎರಡು ಲ್ಯಾಪ್ಟಾಪ್ ಅನ್ನ ಕಳವು ಮಾಡಿದ್ದಾರೆ ಸೋಲಿನ ಭೀತಿಯಿಂದ ಮಾಜಿ ಶಾಸಕನ ಬೆಂಬಲಿಗರಿಂದ ಈ ರೀತಿಯ ಕೃತ್ಯ ಆಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ದಾಸೇಗೌಡ ಶ್ರೀನಿವಾಸ್ ಹೇಮಂತ್ ಸೇರಿ ನಾಲ್ವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಜೆ ಡಿ ಎಸ್ ಅನ್ನ ಬೆಂಬಲಿಸಿ ಅಭ್ಯರ್ಥಿ ಬಲರಾಮ್ ಕುಮ್ಮಕ್ಕಿನಿಂದ ಕೃತ್ಯ ಆರೋಪ ಕೇಳಿ ಬಂದಿರುವಂತಹದ್ದು ಮಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಚುನಾವಣಾ ಅಧಿಕಾರಿಯ ಮೇಲೆ ಕಾರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಇಪ್ಪತ್ತ್ ವರ್ಷಗಳ ಬಳಿಕ ಹುಲ್ಲೇನಹಳ್ಳಿ ಡೈರಿ ನಿರ್ದೇಶಕರ ಚುನಾವಣೆಯನ್ನು ಮಾಡಲಾಗ್ತಾ ಇತ್ತು ಅತ್ಯಂತ ಪ್ರತಿಷ್ಠೆಯ ಚುನಾವಣೆ ಕೂಡ ಇದಾಗಿತ್ತು ಈ ಚುನಾವಣೆಯ ನಂತರ ಇನ್ನೂರೈವತ್ತು ಬ್ಯಾಲೆಟ್ ಪೇಪರ್ ಎರಡು ಲ್ಯಾಪ್ಟಾಪ್ವನ್ನ ಎಗರಿಸಿದ್ದಾರೆ ಕದೀಮರು ಅನ್ನೋದು ಗೊತ್ತಾಗ್ತಾ ಇದೆ ಕಾರಣ ಸೋಲಿನ ಭೀತಿ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಬನ್ನಿ 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 ಚುನಾವಣಾ ಅಧಿಕಾರಿಗಳ ಕಾರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿರುವಂತಹ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ನಡೆದಿದೆ ಜನನೆ ಜನನಿಬಿಡ ಪ್ರದೇಶದಲ್ಲಿಯೇ ಚುನಾವಣಾ ಅಧಿಕಾರಿ ತೆರಳುತ್ತಾ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ಹಲ್ಲೆಯನ್ನ ನಡೆಸಿದ್ದಾರೆ ಮಾಗಡಿ ತಾಲೂಕು ಕುದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಲ್ಲೇನಳ್ಳಿ ಅವರ ಮಿಲ್ಕ್ ಕೋಆಪ್ರೇಟಿವ್ ಸೊಸೈಟಿದು ಎಲೆಕ್ಷನ್ ಇತ್ತು ಇದ್ರ ಸಂಬಂಧಪಟ್ಟಂಗೆ ಅಲ್ಲಿ ಎಲೆಕ್ಷನ್ ಆಫೀಷಲ್ಸ್ ಇವತ್ತು ಬರುವಾಗ ನಮ್ಮ ಮಾಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರುವ ಹೊಸಳ್ಳಿ ಹತ್ರ ಒಂದು ಕಾರಲ್ಲಿ ಬಂದು ನಾಲ್ಕು ಜನ ಆ ಗಾಡಿಗೆ ಅಡ್ಡ ಹಾಕಿ ವೆಹಿಕಲಲ್ಲಿದ್ದ ಸುಮಾರು ಇನ್ನೂರೈವತ್ತು ಬ್ಯಾಲೆಟ್ ಪೇಪರು ಮತ್ತು ಎರಡು ಲ್ಯಾಪ್ಟಾಪ್ನ ಅವರು ತರಡೋಡೆ ಮಾಡ್ಕೊಂಡು ಹೋಗಿದ್ದಾರೆ ಇದು ಸಂಬಂಧಪಟ್ಟಂಗೆ ನಾಲ್ಕು ಜನ ನಾವೀಗ ಐಡೆಂಟಿಫೈ ಮಾಡಿದ್ದೀವಿ ಮತ್ತು ಮಾಗಡಿ ಪೊಲೀಸ್ ಸ್ಟೇಷನ್ಲಿ ಈಗ ಕೇಸ್ ರಿಜಿಸ್ಟರ್ ಆಗಿದೆ ಅತಿ ಶೀಘ್ರದಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ನಾವು ಅರೆಸ್ಟ್ ಮಾಡ್ತೀವಿ ಬೇಸಿಕಲಿ ಅದನ್ನು ಅವ್ರಿಗೆ ಅರೆಸ್ಟ್ ಮಾಡಿದಾದಮೇಲೆ ನಮಗೆ ಎಕ್ಸಾಕ್ಟ್ ರೀಸನ್ ಗೊತ್ತಾಗುತ್ತೆ ಬಟ್ ಮೇಲ್ನೋಟಕ್ಕೆ ಆ ಎಲೆಕ್ಷನ್ನ ಪ್ರಿವೆಂಟ್ ಮಾಡೋ ಉದ್ದೇಶ ಇತ್ತು ಅಂತ ಅನ್ಸುತ್ತೆ ಬಟ್ ಐ ನಾಲ್ಕು ಜನ ಐಡೆಂಟಿಫೈ ಆಗಿತ್ತು ಅಲ್ಲಿ ಅದು ಇನ್ಸಿಡೆಂಟ್ ಆಗಿದ್ದು ಬೇರೆ ಕಡೆ ಅವ್ರಿಗೇನಾಗಿಲ್ಲ ಅದಕ್ಕೆ ಕೆಲಸ ಕರ್ತವ್ಯ ಮಾಡೋವಾಗ ಅಡ್ಡಿಪಡಿಸಿ ಹೆದರಿಸಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿನಯ್ ಏನಿದು ಘಟನೆ ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತೀರಿ ಘಟನೆ ಸಂಬಂಧ ಘಟನೆಗೆ ಸಂಬಂಧಿಸಿದಂತೆ ಪ್ರೇಮ್ ಚುನಾವಣೆ ಅಂದ್ರೆ ಗೆಲುವು ಸೋಲುಗಳು ಗಲಾಟೆಗಳು ತಂತ್ರ ಪ್ರತಿ ತಂತ್ರ ಇದೆಲ್ಲವೂ ಕೂಡ ಇದ್ದದ್ದೇ ಆದರೆ ಚುನಾವಣೆಯೇ ನಡೆಯದಂತೆ ಬೇರೆ ರೀತಿ ವಾಮಾಚಾರದಲ್ಲಿ ಚುನಾವಣೆಯನ್ನು ನಿಲ್ಲಿಸಬೇಕು ಅನ್ನೋ ಒಂದು ಘಟನೆಗಳು ಈ ರೀತಿ ಕೃತ್ಯ ನಡೆದಿರುವಂಥದ್ದು ಸಾಕಷ್ಟು ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಇಂತಹದೊಂದು ಕೃತ್ಯ ಮಾಗಡಿಯಲ್ಲಿ ನಡೆದಿದೆ ಮಾಗಡಿ ತಾಲೂಕಿನ ಉಲ್ಲೇನಹಳ್ಳಿ ಎಂಬ ಒಂದು ಗ್ರಾಮ ಏನಿದೆ ಆ ಒಂದು ಗ್ರಾಮದಲ್ಲಿ ಇಪ್ಪತ್ತ್ಮೂರು ವರ್ಷಗಳ ಬಳಿಕ ಡೈರಿ ಚುನಾವಣೆ ನಡೀತಾ ಇತ್ತು ಆದರೆ ಈ ಒಂದು ಚುನಾವಣೆಯನ್ನು ನಡೆಸಬಾರ್ದು ಅಂತ ಆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದ ಏನಂತಂದ್ರೆ ಚುನಾವಣೆ ನಡೆಸಲಿಕ್ಕೆ ಗ್ರಾಮಕ್ಕೆ ಬರ್ತಾ ಇದ್ದಂತ ಅಧಿಕಾರಿಗಳನ್ನ ಅಡ್ಡಗಟ್ಟಿ ಅವರ ಲ್ಯಾಪ್ಟಾಪ್ ಹಾಗೂ ಬ್ಯಾಲೆಟ್ ಪೇಪರ್ ಗಳನ್ನ ಕಳವು ಮಾಡಿಸಿ ಚುನಾವಣೆ ನಡಿಬಾರ್ದು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದ ಇದೀಗ ಅದು ರಿವೀಲ್ ಆಗಿದೆ ಚುನಾವಣೆ ಅಧಿಕಾರಿಗಳ ಮೇಲೆ ಅಲ್ಲೆಯನ್ನ ಮಾಡಿ ಬ್ಯಾಲೆಟ್ ಪೇಪರ್ ಕಿತ್ಕೊಂಡು ಎಸ್ಕೇಪ್ ಆಗಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು ಈ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಗಳ ಬಂಧನಕ್ಕೆ ಕೂಡ ಪೊಲೀಸ್ವರು ಬಲೆ ಬೀಸಿರುವಂತದ್ದು ಪ್ರೇಮ್ ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ